ಓಂ ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಪ್ರತಃ ಮುರಳಿ ಬಾಬ್ದಾದ ಮಧುಬನ ಬಾಬಾ ತಿಳಿಸ್ಕೊಡ್ತಾರೆ ಮಧುರ ಮಕ್ಕಳೇ ಈ ನಿಮ್ಮ ಸಮಯ ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ತಾವು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿರಿ ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಪ್ರಶ್ನೆ ಸೇವಾದಾರಿ ಮಕ್ಕಳು ಯಾವ ನೆಪವನ್ನು ಹೇಳಲು ಸಾಧ್ಯವಿಲ್ಲ ಉತ್ತರ ಬಾಬಾ ಇಲ್ಲಿ ಬಿಸಿಲಿದೆ ಇಲ್ಲಿ ಚಳಿ ಇದೆ ಅದಕ್ಕೆ ಸರ್ವಿಸ್ ಮಾಡಲಿಕ್ಕಾಗಲ್ಲ ಈ ನೆಪ ಸೇವಾದಾರಿ ಮಕ್ಕಳು ಹೇಳೋದಿಲ್ಲ ಸ್ವಲ್ಪ ಬಿಸಿಲಾಯಿತು ಅಥವಾ ಚಳಿ ಆಯಿತು ಅಂತ ಹೇಳಿದ್ರೆ ಏನು ಇದರಲ್ಲಿ ಅಷ್ಟು ಕೋಮಲ ಆಗಬಾರ್ದು ಸಹನೆ ಮಾಡ್ಕೊಳಕ್ಕಾಗಲ್ಲ ಅಂತ ಏನಲ್ಲ ಈ ದುಃಖದಾಮದಲ್ಲಿ ಸುಖ ದುಃಖ ಚಳಿ ಬಿಸಿಲು ನಿಂದ ಸ್ತುತಿ ಎಲ್ಲವನ್ನ ಸಹನೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೆಪ ಹೇಳಬಾರ್ದು ಗೀತೆ ಧೈರ್ಯವನ್ನು ತಾಳು ಮಾನವ ದುಃಖದ ದಿನಗಳು ಈಗ ಸಮಾಪ್ತಿಯಾಗಲಿದೆ ಸುಖದ ದಿನಗಳು ಸಮೀಪ ಬರುತ್ತೆ ಓಂ ಶಾಂತಿ ಸುಖ ಮತ್ತು ದುಃಖ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಎಂಬುದನ್ನು ಮಕ್ಕಳೇ ತಿಳ್ಕೊಂಡಿದ್ದೀರ ಈ ಜೀವನದಲ್ಲಿ ಸುಖ ಮತ್ತು ದುಃಖ ಯಾವಾಗ ಸಿಗತ್ತೆ ಅನ್ನುವಂತಹದ್ದು ಕೇವಲ ಬ್ರಾಹ್ಮಣರು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳ್ಕೊಂಡಿದ್ದೀರ ಇದು ದುಃಖದ ಪ್ರಪಂಚವಾಗಿದೆ ಇದರಲ್ಲಿ ಸ್ವಲ್ಪ ಸಮಯಕ್ಕಾಗಿ ದುಃಖ ಸುಖ ನಿಂದ ಸ್ತುತಿ ಎಲ್ಲ ಸಹನೆ ಮಾಡಿಕೊಳ್ಬೇಕಾಗತ್ತೆ ಇದೆಲ್ಲದರಿಂದ ಪಾರ ಆಗಬೇಕಾಗಿದೆ ಕೆಲವರಿಗೆ ಸ್ವಲ್ಪ ಬಿಸಿಲಾದರೂ ಸಹ ನಮ್ಮಿಂದ ಆಗಲ್ಲ ಅಂತ ಹೇಳಿಬಿಡ್ತಾರೆ ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಂತೂ ಸೆಕ್ಕೆ ಇರಲಿ ಚಳಿ ಇರಲಿ ಸೇವೆ ಮಾಡಬೇಕು ಅಲ್ವಾ ಈ ಸಮಯದಲ್ಲಿ ಅಲ್ಪ ಸ್ವಲ್ಪ ದುಃಖ ಆದ್ರೂ ಕೂಡ ಏನು ಹೊಸ ಮಾತಲ್ಲ ಈ ಪ್ರಪಂಚನೇ ದುಃಖಧಾಮವಾಗಿದೆ ಈಗ ತಾವು ಮಕ್ಕಳು ಸುಖಧಾಮದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು ಇದು ತಮ್ಮ ಅತ್ಯ ಅಮೂಲ್ಯವಾಗಿರುವಂತಹ ಸಮಯವಾಗಿದೆ ಇದರಲ್ಲಿ ನೆಪ ಹೇಳಬಾರ್ದು ತಂದೆ ಸೇವಾದಾರಿ ಮಕ್ಕಳಿಗೆ ಹೇಳುತ್ತಾರೆ ಯಾರು ಸೇವೆ ಅಂದರೆ ಏನು ಅಂತಲೇ ತಿಳ್ಕೊಂಡಿಲ್ಲ ಅವರಿಂದ ಏನು ಪ್ರಯೋಜನ ಬಾಬಾ ಹೇಳ್ತಾರೆ ಇಲ್ಲಿ ಬಾಬಾ ಭಾರತವಷ್ಟೇ ಅಲ್ಲ ಪೂರ್ತಿ ವಿಶ್ವವನ್ನು ಸುಖಧಾಮ ಮಾಡಲಿಕ್ಕೆ ಬಂದಿದ್ದಾರೆ ಅಂದಾಗ ತಾವು ಬ್ರಾಹ್ಮಣ ಮಕ್ಕಳೇ ಯೋಗಿಗಳಾಗಬೇಕು ತಂದೆ ಬಂದಿದ್ದಾರೆ ಎಂದಾಗ ಅವರ ಮತದಂತೆ ನಡಿಬೇಕು ಯಾವ ಭಾರತ ಸ್ವರ್ಗವಾಗಿತ್ತು ಅದು ಈಗ ನರಕವಾಗಿದೆ ಅದನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕು ಇದು ಸಹ ಈಗಲೇ ಅರ್ಥವಾಗ್ತಾ ಇದೆ ಸತ್ಯಯುಗದಲ್ಲಿ ಪವಿತ್ರ ರಾಜರ ರಾಜ್ಯವಿದ್ದು ಬಹಳ ಸುಖಿಯಾಗಿದ್ರಿ ನಂತರ ಈಶ್ವರಾರ್ಥವಾಗಿ ದಾನ ಮಾಡುವುದರಿಂದ ಅಪವಿತ್ರರ ಅಪವಿತ್ರ ರಾಜರಾಗ್ತಾರೆ ಅಂದರೆ ಅಪ್ ರಾಜರಾಗ್ಬಿಡ್ತಾರೆ ಅಂದರೆ ದಾನ ಪುಣ್ಯ ಮಾಡುವುದರಿಂದ ಸ್ವಲ್ಪ ಬೆಲೆ ಇರುತ್ತೆ ಅಪವಿತ್ರ ರಾಜರಾಗ್ತಾರೆ ಅಂದಾಗ ಅವ್ರಿಗೂ ಸಹ ಸ್ವಲ್ಪ ಶಕ್ತಿ ಸಿಗುತ್ತೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿದೆ ಇವರು ಯಾರೂ ಭಾರತದ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬರೂರು ಭಾರತ ಮತ್ತು ಇಡೀ ಪ್ರಪಂಚದ ಸೇವೆಯನ್ನು ಬೇಹದ್ದಿನ ತಂದೆ ಒಬ್ಬರೇ ಮಾಡುತ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಧುರ ಮಕ್ಕಳೇ ಈಗ ನನ್ನ ಜೊತೆ ಸಹಯೋಗಿಗಳಾಗಿರಿ ತಂದೆ ಎಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದಾರೆ ಇದನ್ನು ದೇಹಿ ಅಭಿಮಾನಿ ಮಕ್ಕಳಷ್ಟೇ ತಿಳ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ದೇಹಾಭಿಮಾನಿಗಳು ಸಹಯೋಗ ಏನು ಕೊಡ್ತಾರೆ ದೇಹಿ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ತಾರೆ ಬಾಬ್ರವ್ರಿಗೆ ಸಹಯೋಗಿಗಳಾಗಿರ್ತಾರೆ ದೇಹಾಭಿಮಾನದಲ್ಲಿರುವಂತಹವರು ಏನು ಹೆಲ್ಪ್ ಮಾಡ್ತಾರೆ ಬಾಬ್ರವ್ರ ಕಾರ್ಯದಲ್ಲಿ ಏಕೆಂದರೆ ಮಾಯೆಯ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಈಗ ತಂದೆಯ ಆದೇಶ ಆಗಿದೆ ಎಲ್ಲರನ್ನ ಮಾಯೆಯ ಬಂಧನಗಳಿಂದ ಗುರುಗಳ ಬಂಧನಗಳಿಂದ ಬಿಡಿಸ್ರಿ ನಿಮ್ಮ ಕರ್ತವ್ಯವೇ ಇದಾಗಿದೆ ತಂದೆ ಹೇಳ್ತಾರೆ ಯಾರು ನನಗೆ ಸಹಯೋಗಿಗಳಾಗಿರುತ್ತಾರೆ ಅವರೇ ಪದವಿಯನ್ನು ಪಡ್ಕೊಳ್ತಾರೆ ತಂದೆ ಸ್ವಯಂ ಸಮ್ಮುಖದಲ್ಲಿ ಹೇಳ್ತಾರೆ ನಾನು ಸಾಧಾರಣವಾಗಿರುವ ಕಾರಣ ಯಾರಾಗಿದ್ದೇನೆ ಏನಾಗಿದ್ದೇನೆ ಅದೇ ರೂಪದಲ್ಲಿ ನನ್ನನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅನ್ನೋ ಅಂದಾಗ ಅಂತಹ ತಂದೆಯನ್ನೇ ತಿಳ್ಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅನ್ನೋದು ಸಹ ಗೊತ್ತಿಲ್ಲ ಇವರು ಹೇಗೆ ರಾಜ್ಯವನ್ನು ಪಡೆದ್ರು ಮತ್ತೆ ಹೇಗೆ ಕಳ್ಕೊಂಡ್ರು ಅನ್ನುವಂತಹದ್ದನ್ನು ನೀವೀಗ ತಿಳ್ಕೊಂಡಿದ್ದೀರಾ ಮನುಷ್ಯರದಂತೂ ಸಂಪೂರ್ಣ ಬುದ್ಧಿಯಾಗಿದೆ ಈಗ ತಂದೆ ಎಲ್ಲರ ಬುದ್ಧಿಯ ಬೇಗವನ್ನು ತೆರೀಲಿಕ್ಕೆ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ ತಿಳಿಸ್ಕೊಡ್ತಾರೆ ಮಕ್ಕಳು ಈಗ ಸಹಯೋಗಿಗಳಾಗಿರಿ ಮುಸಲ್ಮಾನರು ಖುದಾನ ಸೇವಾದಾರಿಗಳು ಅಂತ ತಮ್ಮನ್ನ ತಾವು ಹೇಳ್ಕೊಳ್ತಾರೆ ಆದರೆ ಅವರೇನು ಸಹಯೋಗಿಗಳೇನೂ ಆಗೋದಿಲ್ಲ ಕುದಾ ಬಂದು ಯಾರನ್ನ ಪಾವನ ಮಾಡ್ತಾರೆ ಅವರಿಗೆ ತಿಳಿಸ್ಕೊಡ್ತಾರೆ ಈಗ ಅನ್ಯರನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ಳಿ ಶ್ರೀಮತದಂತೆ ನಡೆಯೇರಿ ಪಾವನ ಸ್ವರ್ಗವಾಸಿಗಳನ್ನಾಗಿ ಮಾಡಲಿಕ್ಕಾಗಿ ತಂದೆ ಬಂದಿದ್ದಾರೆ ತಾವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ ಇದು ಮೃತ್ಯು ಲೋಕ ಕುಳಿತುಕೊಂಡು ಕುಳಿತುಕೊಂಡಿದ್ದಂತೆಯೇ ಅಚಾನಕ್ ಮೃತ್ಯು ಆಗತ್ತೆ ಅಂದಾಗ ನಾವು ಯಾಕೆ ಮೊದಲೇ ಪರಿಶ್ರಮ ಪಟ್ಟು ಬಾಬರವರಿಂದ ಪೂರ್ತಿ ಆಸ್ತಿ ಪಡೆದು ನಮ್ಮ ಭವಿಷ್ಯದ ಜೀವನವನ್ನು ರೂಪಿಸ್ಕೊಳ್ಬಾರ್ದು ಮನುಷ್ಯರದಂತೂ ವಾನಪ್ರಸ್ಥ ಸ್ಥಿತಿಯಾದಾಗ ನಾವು ಭಕ್ತಿಯಲ್ಲಿ ತೊಡಗಬೇಕಾಗತ್ತೆ ಅಂತ ತಿಳ್ಕೊಳ್ತಾರೆ ಎಲ್ಲಿಯವರೆಗೆ ವಾನಪ್ರಸ್ಥ ಸ್ಥಿತಿ ಆಗೋದಿಲ್ಲ ಅಲ್ಲಿಯವರೆಗೆ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡುತ್ತಾರೆ ಆದರೆ ಈಗ ನಿಮ್ಮೆಲ್ಲರದೂ ಸಹ ವಾನಪ್ರಸ್ಥ ಸ್ಥಿತಿಯಾಗಿದೆ ಅಂದಾಗ ತಂದೆಗೆ ಸಹಯೋಗಿಗಳ್ಯಾಕಾಗಬಾರ್ದು ನಾವು ತಂದೆಗೆ ಸಹಯೋಗಿಗಳಾಗ್ತೀವಿ ಅಂತ ಹೇಳಿ ಹ್ಞೂ ಆಗಿದ್ದೀವಾ ಇಲ್ವಾ ಅಂತ ಹೇಳಿ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ಸೇವಾದಾರಿ ಮಕ್ಕಳಂತೂ ಪ್ರಸಿದ್ಧರಾಗ್ಬಿಡ್ತಾರೆ ಚೆನ್ನಾಗಿ ಕಷ್ಟಪಡ್ತಾರೆ ಯೋಗದಲ್ಲಿ ಇದ್ದಾಗಲೇ ಅಲ್ವಾ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನೆನಪಿನ ಶಕ್ತಿಯಿಂದಲೇ ಇಡೀ ಪ್ರಪಂಚವನ್ನು ಪವಿತ್ರ ಮಾಡಬೇಕಾಗತ್ತೆ ಪೂರ್ತಿ ವಿಶ್ವವನ್ನು ಪಾವನ ಮಾಡಲಿಕ್ಕೆ ತಾವು ನಿಮಿತ್ತರಾಗಿದ್ದೀರಾ ಮತ್ತು ನಿಮಗಾಗಿ ಪವಿತ್ರ ಪ್ರಪಂಚ ಅವಶ್ಯವಾಗಿ ಬೇಕು ಅದಕ್ಕಾಗಿ ಈಗ ಪತಿತ ಪ್ರಪಂಚದ ವಿನಾಶ ಅಂತೂ ಆಗಲೇಬೇಕು ಈಗ ಎಲ್ಲರಿಗೂ ಇದೇ ಮಾತು ತಿಳಿಸ್ಕೊಡ್ಬೇಕು ದೇಹಾಭಿಮಾನವನ್ನು ಬಿಟ್ಟುಬಿಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಅವರೇ ಪತಿತ ಪಾವನ ಆಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಸಾಧು ಸಂತರೂ ಸಹ ತಮ್ಮ ಬೆರಳನ್ನು ಮೇಲೆ ತೋರಿಸಿ ಹೇಳ್ತಾರೆ ಪರಮಾತ್ಮ ಒಬ್ಬರೇ ಅಂತ ಹೇಳಿ ಅವರೇ ಎಲ್ಲರಿಗೂ ಸುಖ ಕೊಡುತ್ತಾರೆ ಈಶ್ವರ ಅಥವಾ ಪರಮಾತ್ಮ ಅಂತ ಹೇಳುತ್ತಾರೆ ಆದರೆ ಅವರನ್ನು ಯಾರೂ ಸಹ ಅರ್ಥ ಮಾಡಿಕೊಂಡಿಲ್ಲ ಕೆಲವರು ಗಣೇಶನನ್ನ ಇನ್ ಕೆಲವರು ಹನುಮಂತನನ್ನ ಇನ್ ಕೆಲವರು ಗುರುಗಳನ್ನ ನೆನಪು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಅದೆಲ್ಲ ಭಕ್ತಿ ಮಾರ್ಗ ಭಕ್ತಿ ಮಾರ್ಗವೂ ಸಹ ಅರ್ಧಕಲ್ಪ ನಡೆಯುತ್ತೆ ದೊಡ್ಡ ದೊಡ್ಡ ಋಷಿ ಮುನಿಗಳು ಸಹ ನೇತಿ ನೇತಿ ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ರಚಯಿತ ಮತ್ತು ರಚನೆಯನ್ನ ನಾವು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಾರೆ ಅವರಂತೂ ತ್ರಿಕಾಲದರ್ಶಿಗಳಲ್ಲ ಬೀಜರೂಪ ಮತ್ತು ಜ್ಞಾನಸಾಗರ ಅಂತೂ ಒಬ್ಬ ಬಾಬಾ ಆಗಿದ್ದಾರೆ ಅವರು ಭಾರತದಲ್ಲಿಯೇ ಬರ್ತಾರೆ ಶಿವ ಜಯಂತಿಯನ್ನು ಆಚರಿಸ್ತಾರೆ ಮತ್ತು ಗೀತಾ ಜಯಂತಿಯನ್ನು ಕೂಡ ಭಾರತದಲ್ಲಿಯೇ ಆಚರಣೆ ಮಾಡಲಾಗತ್ತೆ ಅಂದಾಗ ಕೃಷ್ಣನನ್ನು ನೆನಪು ಮಾಡ್ತಾರೆ ಶಿವಬಾಬರವರನ್ನು ಯಾರೂ ಅರ್ಥನೆ ಮಾಡಿಕೊಂಡಿಲ್ಲ ಶಿವಬಾಬ ಹೇಳ್ತಾರೆ ಪತಿತ ಪಾವನ ಜ್ಞಾನ ಸಾಗರ ಅಂತೂ ನಾನಾಗಿದ್ದೇನೆ ಇದನ್ನ ಕೃಷ್ಣನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೀತೆಯ ಭಗವಂತ ಯಾರು ಇದು ಬಹಳ ಒಳ್ಳೆಯ ಚಿತ್ರ ಆಗಿದೆ ತಂದೆ ಈ ಚಿತ್ರಗಳನ್ನು ಮಕ್ಕಳ ಕಲ್ಯಾಣಕ್ಕಾಗಿ ಮಾಡಿಸಿದ್ದಾರೆ ಶಿವ ತಂದೆಯ ಮಹಿಮೆಯನ್ನು ಸಂಪೂರ್ಣವಾಗಿ ಬರೀಬೇಕು ಎಲ್ಲ ಆಧಾರ ಇದರ ಮೇಲಿದೆ ಮೇಲಿಂದ ಯಾರೆಲ್ಲ ಆತ್ಮರು ಪರಮಧಾಮದಿಂದ ಬರ್ತಾರೆ ಅವರು ಪವಿತ್ರವಾಗಿರ್ತಾರೆ ಪವಿತ್ರ ರಾಗದ ಹೊರತು ಮತ್ತೆ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಾಬಾ ಹೇಳ್ತಾರೆ ಅದಾಗಿದೆ ಪವಿತ್ರಧಾಮ ಹ್ಮ್ ಮುಖ್ಯವಾದ ಮಾತೆಯಲ್ಲಿ ಪವಿತ್ರತೆ ಇಲ್ಲಿ ಎಲ್ಲ ಆತ್ಮರು ಇರ್ತಾರೆ ಅಲ್ಲಿ ನೀವು ಸಹ ಪವಿತ್ರವಾಗಿರುತ್ತೀರಾ ಇಲ್ಲಿ ಬಂದು ಪಾತ್ರವನ್ನ ಅಭಿನಯಿಸ್ತಾ ಅಭಿನಯಿಸ್ತಾ ಪತಿತರಾಗಿದ್ದೀರಾ ಯಾರು ಎಲ್ಲರಿಗಿಂತ ಹೆಚ್ಚು ಪಾವನರಾಗಿರುತ್ತಾರೆ ಅವರೇ ಈಗ ಪವಿ ಪತಿತರಾಗಿದ್ದಾರೆ ಈಗ ದೇವಿ ದೇವತಾ ಧರ್ಮದ ಹೆಸರೇ ಮರೆಯಾಗಿದೆ ದೇವತಾ ಧರ್ಮದ ಬದಲಾಗಿ ಹಿಂದೂ ಧರ್ಮ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ ತಾವು ಮಕ್ಕಳು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಾ ನಂತರ ಕಳ್ಕೊಳ್ತೀರಾ ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ ಮಾಯಿಯಿಂದ ಸೋಲೆ ಸೋಲು ಮಾಯೆಯ ಜೊತೆ ಗೆದ್ರೆ ಗೆಲುವು ಮನುಷ್ಯರಂತೂ ರಾವಣನ ಎಷ್ಟು ದೊಡ್ಡ ಚಿತ್ರ ಮಾಡುತ್ತಾರೆ ಎಷ್ಟು ಖರ್ಚು ಮಾಡುತ್ತಾರೆ ಮತ್ತೆ ಒಂದಿನ ಸುಟ್ಟು ಬಿಡ್ತಾರೆ ಯಾಕೆ ಅಂದರೆ ರಾವಣ ಶತ್ರು ಅಲ್ವಾ ಆದರೆ ಇದಂತೂ ಕೇವಲ ಗೊಂಬೆ ಆಟ ಶಿವಬಾಬರವರ ಚಿತ್ರವನ್ನು ಮಾಡಿಸಿ ಪೂಜೆ ಮಾಡಿ ಮತ್ತೆ ಮುರಿದಾಕ್ಬಿಡ್ತಾರೆ ದೇವಿಯರ ಚಿತ್ರನೂ ಸಹ ಅದೇ ಮಾಡ್ತಾರೆ ಅದೇ ಥರ ಮಾಡ್ತಾರೆ ಪೂಜೆ ಮಾಡುತ್ತಾರೆ ಮತ್ತು ನೀರಲ್ಲಿ ಮುಳುಗಿಸ್ಬಿಡ್ತಾರೆ ಏನೂ ತಿಳ್ಕೊಂಡೇ ಇಲ್ಲ ಈಗ ತಾವು ಮಕ್ಕಳು ಈ ಪ್ರಪಂಚದ ಚಕ್ರ ಹೇಗೆ ಸುತ್ತುತ್ತೆ ಎನ್ನುವಂತಹದ್ದನ್ನು ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಿಳ್ಕೊಂಡಿದ್ದೀರಾ ಸತ್ಯಯುಗ ತ್ರೇತಾಯುಗದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ದೇವತೆಗಳ ಚಿತ್ರಗಳನ್ನು ಸಹ ಕೆಟ್ಟದಾಗಿ ತೋರಿಸ್ಬಿಟ್ಟಿದ್ದಾರೆ ಅಲ್ವ ಕೆಲವು ಟೆಂಪಲ್ಗಳ ಹತ್ರ ಹೋದರೆ ಆಚೆ ಡೋರ್ ಹತ್ರ ಎಲ್ಲ ಹಾಕಿರ್ತಾರೆ ಹೇಗೆ ಹೇಗೆ ಕೆಟ್ಟ ಕೆಟ್ಟದಾಗಿ ಹಾಕಿರ್ತಾರೆ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ವಿಶ್ವದ ಮಾಲೀಕರಾಗಬೇಕು ಅಂತ ಅಂದರೆ ತಂದೆ ಯಾವ ವ್ರತವನ್ನು ಹೇಳಿಕೊಟ್ಟಿದ್ದಾರೆ ಆರು ವ್ರತವನ್ನು ಮಾಡಬೇಕು ನೆನಪಿನಲ್ಲಿದ್ದು ಅಡುಗೆ ಮಾಡಬೇಕು ನೆನಪಿನಲ್ಲಿದ್ದು ಊಟ ಸ್ವೀಕಾರ ಮಾಡಬೇಕು ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದ್ದೀರಾ ಅಂದರೆ ನೀವು ಪುನಃ ವಿಶ್ವಕ್ಕೆ ಮಾಲೀಕರಾಗ್ತೀರಾ ತಂದೆಯೂ ಸಹ ಪುನಃ ಬಂದಿದ್ದಾರೆ ಈಗ ಪೂರ್ಣವಾಗಿ ವಿಶ್ವದ ಮಾಲೀಕರಾಗಬೇಕಾಗಿದೆ ಅದಕ್ಕೋಸ್ಕರ ಮಾತಾ ಪಿತರನ್ನ ಫಾಲೋ ಮಾಡಿ ಕೇವಲ ತಂದೆ ತಂದೆ ಒಬ್ಬೇ ಇರಲಿಕ್ಕೆ ಸಾಧ್ಯ ಇಲ್ಲ ಸನ್ಯಾಸಿಗಳು ಸಹ ಹೇಳ್ತಾರೆ ನಾವೆಲ್ಲರೂ ತಂದೆಯರು ಅಂತ ಹೇಳ್ಬಿಟ್ಟಂದ್ರೆ ನಾವೇ ಭಗವಂತ ಅಂತ ಹೇಳ್ಕೊಂಬಿಡ್ತಾರೆ ಆತ್ಮನೇ ಪರಮಾತ್ಮ ಅಂತ ಹೇಳೋದು ತಪ್ಪು ಅಂತಾರೆ ಬಾಬರವರು ಇಲ್ಲಿ ಪಿತ ಇಬ್ಬರೂ ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ ಅಂದಾಗ ಮಾ ಅಮ್ಮ ಫಾಲೋ ಮಾಡಿ ಈ ಶಬ್ದನೂ ಸಹ ಇಲ್ಲೇ ಹೇಳಲಾಗತ್ತೆ ಈಗ ತಾವು ತಿಳ್ಕೊಂಡಿದ್ದೀರಾ ಯಾರು ವಿಶ್ವದ ಮಾಲೀಕರಾಗಿದ್ದಾರೆ ಪವಿತ್ರರಾಗಿದ್ದಾರೆ ಅವರೀಗ ಅಪವಿತ್ರರಾಗಿದ್ದಾರೆ ಮತ್ತೆ ಪವಿತ್ರರಾಗ್ತಾ ಇದ್ದಾರೆ ನಾವು ಸಹ ಅವರ ಶ್ರೀಮತದಂತೆ ನಡೆದು ಈ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇವೆ ಈ ತಂದೆ ಬ್ರಹ್ಮರವರ ಮೂಲಕ ಅಂದರೆ ಶಿವಬಾಬಾ ಬ್ರಹ್ಮ ಬಾಬರವರ ಮೂಲಕ ಆದೇಶ ಕೊಡುತ್ತಾ ಇದ್ದಾರೆ ಏನೆಂದು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಆ ಆದೇಶದ ಅನುಗುಣವಾಗಿ ನಡಿಬೇಕು ಒಂದು ವೇಳೆ ಅದನ್ನು ಅನುಸರಿಸಲಿಲ್ಲ ಕೇವಲ ಬಾಬಾ ಬಾಬಾ ಅಂತ ಹೇಳಿ ಬಾಯನ್ನು ಸಿಹಿ ಮಾಡಿಕೊಳ್ಳುವಂತಹವರು ಕೂಡ ಕೆಲವರಿದ್ದಾರೆ ಅಂತಾರೆ ಬಾಬಾ ಹ್ಞೂ ಪಾಲಕರಲ್ಲ ಆಗ್ನೆಯನ್ನು ಪಾಲಿಸ್ದೆ ಬರೀ ಬಾಯಿಂದ ಬಾಬಾ ಬಾಬಾ ಅಂತ ಹೇಳಿಬಿಟ್ಟು ಖುಷಿ ಪಡುವಂತಹವರು ಕೂಡ ಇದ್ದಾರೆ ಆದರೆ ಆ ರೀತಿ ಬಾಬಾ ಇಷ್ಟಪಡಲ್ಲ ಅಲ್ವಾ ಹ್ಞೂ ಕೇವಲ ಆಚೆಯಿಂದ ಬಾಬಾ ಅಂತ ಹೇಳೋದಿಲ್ಲ ಹೇಳೋದಲ್ಲ ಹೃದಯದಿಂದ ಬಾಬನ ಜೊತೆ ಪ್ರೀತಿ ಇದೆ ಅಂತಂದಾಗ ಬಾಬಾ ಹೇಳಿದ ಪ್ರತಿ ಮಾತಿನ ಮೇಲೆ ಪ್ರೀತಿ ಇರತ್ತೆ ಅದನ್ನ ಅನುಸರಿಸುವುದು ಸಹ ಬಹಳ ಸಹಜ ಆಗ್ಬಿಡತ್ತೆ ಮಾತಾಪಿತರನ್ನು ಅನುಸರಿಸುವಂತಹವರಿಗೆ ಬಾಬಾ ಹೇಳ್ತಾರೆ ಸುಪುತ್ರರು ಮಮ್ಮ ಬಾಬಾರವರನ್ನು ಅನುಸರಿಸುವುದರಿಂದ ತಾವು ರಾಜಧಾನಿಯಲ್ಲಿ ಬರ್ತೀರಿ ಇದು ಸಹ ನಿಮಗೆ ಗೊತ್ತಿದೆ ಇದು ತಿಳುವಳಿಕೆಯ ಮಾತಾಗಿದೆ ತಂದೆ ಕೇವಲ ಇಷ್ಟನ್ನ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ವಿಕರ್ಮಗಳು ವಿನಾಶ ಆಗತ್ತೆ ಇದನ್ನು ಅನ್ಯರಿಗೂ ಸಹ ತಿಳಿಸ್ಕೊಡಿ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೀತಾ ಪಡೀತಾ ಪವಿತ್ರರಾಗಿದ್ದೀರಾ ಈಗ ಮತ್ತೆ ಪವಿತ್ರರಾಗಬೇಕು ಎಷ್ಟೆಷ್ಟು ನೆನಪು ಮಾಡ್ತೀರಾ ಬಾಬರೂರನ್ನ ಅಷ್ಟೆಷ್ಟು ಪವಿತ್ರರಾಗ್ತಾ ಹೋಗ್ತೀರಾ ಹೆಚ್ಚು ನೆನಪು ಮಾಡುವಂತಹವರು ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಬರ್ತಾರೆ ಮತ್ತೆ ಅನ್ಯರನ್ನು ಸಹ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕು ಪ್ರದರ್ಶನಿಯಲ್ಲಿ ಹೇಳಲಿಕ್ಕೆ ಮಮ್ಮ ಬಾಬರವರಂತೂ ಹೋಗ್ಲಿಕ್ಕಾಗೋದಿಲ್ಲ ವಿದೇಶದಿಂದ ಯಾರಾದರೂ ಹಿರಿಯ ವ್ಯಕ್ತಿಗಳು ಬರ್ತಾರೆ ಅಂತಂದಾಗ ಇವ್ರು ಯಾರು ಬಂದಿದ್ದಾರೆ ಅಂತ ನೋಡಲಿಕ್ಕೆ ಎಷ್ಟು ಜನ ಹೋಗ್ತಾರೆ ಆದರೆ ಬಾಬಾ ಅಂತೂ ಎಷ್ಟು ಗುಪ್ತವಾಗಿದ್ದಾರೆ ಬಾಬಾ ಹೇಳ್ತಾರೆ ನಾನು ಈ ಬ್ರಹ್ಮ ಬಾಬರವರ ತನುವಿನಲ್ಲಿ ಮಾತಾಡ್ತೀನಿ ಬಾಬರವರ ಶರೀರವನ್ನು ಉಪಯೋಗಿಸ್ಕೊಂಡು ಮಾತಾಡ್ತೀನಿ ನಾನು ಈ ಮಗನ ಜವಾಬ್ದಾರನಾಗಿದ್ದೇನೆ ಯಾರ ಬಗ್ಗೆ ಹೇಳ್ತಾರೆ ಬಾಬಾ ಬ್ರಹ್ಮ ಬ್ರಹ್ಮಬಾಬ್ರವರ ಶರೀರ ಶಿವಬಾಬಾ ಉಪಯೋಗಿಸ್ಕೊಳ್ತಿದ್ದಾರೆ ಅಂತಂದಾಗ ಬ್ರಹ್ಮ ಬ್ರಹ್ಮಬಾಬರವರ ಪೂರ್ಣ ಜವಾಬ್ದಾರಿ ಶಿವಬಾಬರವರಿಗಿದೆ ಬಾಬಾ ಹೇಳ್ತಾರೆ ನೀವು ಸದಾ ನಮಗೆ ಬಾಬಾ ಹೇಳ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿ ನೀವು ಶಿವ ಬಾಬ್ರವ್ರನ್ನ ನೋಡಬೇಕಾಗಿದೆ ಹೊರತು ಬ್ರಹ್ಮಬಾಬ್ರವರನ್ನೆಲ್ಲ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ ಶಿವಬಾಬರವರನ್ನು ನೆನಪು ಮಾಡಿ ನಾವೆಲ್ಲ ಆತ್ಮಗಳಾಗಿದ್ದೇವೆ ಆತ್ಮನಲ್ಲಿ ಸಂಪೂರ್ಣ ಪಾತ್ರ ಅಡಕವಾಗಿದೆ ಈ ಜ್ಞಾನ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು ಕೇವಲ ಪ್ರಾಪಂಚಿಕ ಮಾತುಗಳು ಬುದ್ಧಿಯಲ್ಲಿ ಇದೆ ಅಂದರೆ ಏನನ್ನು ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಸಂಪೂರ್ಣ ಯೋಗ್ಯರಲ್ಲ ಅಂತಲೇ ಅರ್ಥ ಆದರೆ ಇಂತಿಂತಹವರ ಕಲ್ಯಾಣವನ್ನು ಸಹ ಮಾಡಬೇಕಾಗತ್ತೆ ಅಂತಾರೆ ಬಾಬರವರು ಸ್ವರ್ಗದಲ್ಲಂತೂ ಬರ್ತಾರಲ್ವ ಬಲಿ ಶ್ರೇಷ್ಠ ಪದವಿ ಇರಲ್ಲ ಶಿಕ್ಷೆಗಳನ್ನು ಅನುಭವಿಸಿ ಹೋಗ್ತಾರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೀತಾರೆ ಅನ್ನೋದನ್ನು ಸಹ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲು ಸ್ವದರ್ಶನ ಚಕ್ರಧಾರಿಗಳಾಗಿರಿ ಮತ್ತು ಅನ್ಯರನ್ನು ಮಾಡಿ ಪಕ್ಕಾ ಯೋಗಿಗಳಾಗಿರಿ ಅನ್ಯರನ್ನು ಯೋಗಿಗಳನ್ನಾಗಿ ಮಾಡಿ ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬರವರು ಮತ್ತೆ ಬಾಬಾ ನಾವು ನಿಮ್ಮನ್ನು ಮರ್ತೋಗ್ತೀವಿ ಅಂತ ಅಲ್ವಾ ನಾಚಿಕೆ ಆಗಲ್ವಾ ಅಂತಾರೆ ಬಾಬರವರು ಹ್ಞೂ ಅನೇಕರು ಸತ್ಯ ಹೇಳೋದೇ ಇಲ್ಲ ಬಹಳಷ್ಟು ಜನ ಮರ್ತೋಗ್ಬಿಡ್ತಾರೆ ಬಾಬಾ ಹೇಳ್ತಾರೆ ಯಾರೇ ಬಂದರೂ ಸಹ ಅವರಿಗೆ ಬಾಬರವರ ಪರಿಚಯ ಕೊಡಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮುಕ್ತಾಯವಾಗ್ತಾ ಇದೆ ವಾಪಸ್ ಮನೆಗೆ ಹೋಗಬೇಕು ಹಾಮ್ ಗಯೋ ರಾಮನು ಹೋಗ್ತಾರೆ ರಾವಣನು ವಿದಾಯ ತಗೊಳ್ತಾರೆ ರಾಮ ಶುಭಾಬ ಪರಂಧಾಮಕ್ಕೆ ವಾಪಸ್ಸು ಮತ್ತು ರಾವಣನು ಕೂಡ ಅರ್ಧ ಕಲ್ಪಕ್ಕಾಗಿ ವಿದಾಯ ತಗೊಳ್ತಾರೆ ಇದರ ಅರ್ಥ ನೋಡಿ ಎಷ್ಟು ಸಹಜವಾಗಿದೆ ಅವಶ್ಯವಾಗಿ ಸಂಗಮ ಯುಗ ಇರಬೇಕು ಆಗಲೇ ರಾಮ ಮತ್ತು ರಾವಣರ ಪರಿವಾರ ಇರುತ್ತೆ ಇದನ್ನು ಸಹ ತಿಳ್ಕೊಂಡಿದ್ದೀರಾ ಎಲ್ಲ ವಿನಾಶ ಆಗ್ಬಿಡುತ್ತೆ ಎಲ್ಲರೂ ವಿನಾಶವಾಗ್ತಾರೆ ಕೆಲವರಷ್ಟೇ ಉಳ್ಕೊಳ್ತಾರೆ ಹೇಗೆ ನಿಮಗೆ ರಾಜ್ಯ ಸಿಗತ್ತೆ ಅನ್ನುವಂತಹದ್ದು ಸಹ ಸ್ವಲ್ಪ ಮುಂದೆ ಹೋಗ್ತಾ ಎಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತಾರೆ ಬಾಬಾ ಯಾರೇನು ಪಡ್ಕೊಳ್ತಾರೆ ಅನ್ನೋದು ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಎಲ್ಲ ಅರ್ಥ ಆಗಿಬಿಡತ್ತೆ ಹ್ಞೂ ಬಾಬಾ ಹೇಳ್ತಾರೆ ಎಲ್ಲವನ್ನ ಮೊದಲೇ ತಿಳಿಸೋದಿಲ್ಲ ಅಲ್ವಾ ಮೊದಲೇ ತಿಳಿಸ್ಬಿಟ್ರೆ ಇದು ಆಟ ಅಂತ ಅಂದ್ಕೊಳಕ್ಕೆ ಸಾಧ್ಯವೇ ಇಲ್ಲ ನೀವು ಸಾಕ್ಷಿಯಾಗಿ ನೋಡಬೇಕಾಗಿದೆ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪ್ರಪಂಚದಲ್ಲಿ ಯಾರೂ ತಿಳ್ಕೊಂಡಿಲ್ಲ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳಿ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ರಾವಣ ರಾಜ್ಯದಿಂದ ಈಗ ಬಿಡುಗಡೆ ಸಿಗತ್ತೆ ನಂತರ ತಮ್ಮ ರಾಜಧಾನಿಯಲ್ಲಿ ಬರ್ತೀರ ಇನ್ನು ಸ್ವಲ್ಪ ದಿನ ಉಳಿದಿದೆ ಅಷ್ಟೇ ಅಂತಾರೆ ಬಾಬಾ ಬಾಕಿ ತೋಡ ಸಮಯ ಈ ಚಕ್ರ ಸುತ್ತುತ್ತಿರತ್ತೆ ಅನೇಕ ಬಾರಿ ಚಕ್ರವನ್ನು ಚಕ್ರವನ್ನ ಸುತ್ತಿದ್ದೀರ ಈಗ ಬಾಬಾ ಹೇಳ್ತಾರೆ ಯಾವ ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಕೊಂಡಿದ್ದೀರೋ ಅದನ್ನು ಮರೀರಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಸಹ ಮರ್ತೋಗಿ ಈಗ ನಾಟಕ ಮುಗಿಯುತ್ತಾ ಇದೆ ಮನೆಗೆ ಹೋಗ್ಬೇಕು ಈ ಮಹಾಭಾರತ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಗೇಟ್ ವೇ ಟು ಹೆವೆನ್ ಅಂತ ಬರೀರಿ ಹೆಸರು ತುಂಬ ಚೆನ್ನಾಗಿದೆ ಈ ಯುದ್ಧಗಳಂತೂ ನಡೀತಾ ಬಂದಿದೆ ಇನ್ನು ಕೆಲವ್ರು ಹೇಳ್ತಾರೆ ಅಣ್ವಸ್ತ್ರಗಳಿಂದ ಯುದ್ಧ ಯಾವಾಗ ನಡೆಯುತ್ತೆ ಏನಾಗತ್ತೆ ಅಂದ್ಬಿಟ್ಟು ಬಾಬಾ ಹೇಳ್ತಾರೆ ಅಣ್ವಸ್ತ್ರಗಳ ಯುದ್ಧ ಅಂತಿಮ ಯುದ್ಧವಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಈ ಯುದ್ಧಗಳು ನಡೆದಾಗ ಈ ಯಜ್ಞವನ್ನು ರಚಿಸ್ಲಾಗಿತ್ತು ಈಗ ಈ ಹಳೆಯ ಪ್ರಪಂಚದ ವಿನಾಶ ಆಗಲಿದೆ ಹೊಸ ರಾಜಧಾನಿಯ ಸ್ಥಾಪನೆ ಆಗತ್ತೆ ನೀವು ರಾಜ್ಯ ಭಾಗ್ಯವನ್ನು ಪಡೀಲಿಕ್ಕೆ ಈ ಆತ್ಮಿಕ ವಿದ್ಯೆಯನ್ನು ಓದ್ತಾ ಇದ್ದೀರಾ ನಿಮ್ಮದಿದು ಆತ್ಮಿಕ ವಿದ್ಯಾಭ್ಯಾಸ ಆಗಿದೆ ಲೌಕಿಕ ವಿದ್ಯೆಯಂತೂ ಉಪಯೋಗಕ್ಕೆ ಬರಲ್ಲ ಶಾಸ್ತ್ರಗಳು ಸಹ ಯೂಸ್ ಆಗಲ್ಲ ಅಂದಾಗ ಯಾಕೆ ಈ ಆತ್ಮಿಕ ಸೇವೆಯಲ್ಲಿ ತೊಡಗಬಾರ್ದು ಬಾಬರೂರಂತೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ ಯಾವ ವಿದ್ಯೆಯಲ್ಲಿ ತೊಡಗಬೇಕಾಗಿದೆ ಅಂತ ವಿಚಾರ ಮಾಡಿ ಹ್ಞೂ ಅದು ಬೇಕಾ ಇದು ಬೇಕಾ ವಿಚಾರ ಮಾಡಿ ಅಂತಾರೆ ಬಾಬಾ ಅವರಂತೂ ಕೆಲವು ಡಿಗ್ರಿಗಳನ್ನು ಪಡ್ಕೊಳ್ತಾರೆ ನೀವು ರಾಜ್ಯ ಪದವಿಗೋಸ್ಕರ ಓದ್ತಾ ಇದ್ದೀರಾ ಎಷ್ಟು ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ ಈ ವಿದ್ಯೆಯನ್ನು ಓದುವುದರಿಂದ ಹ್ಞೂ ರಾಜ್ಯ ಭಾಗ್ಯ ಸಿಗತ್ತೆ ಆ ವಿದ್ಯಾಭ್ಯಾಸವನ್ನು ಓದರಿಂದ ಕಡಲೇನೂ ಕೂಡ ಸಿಗಲ್ಲ ಅಂತಾರೆ ಬಾಬರವರು ಹ್ಞೂ ಅದು ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಯಾರಾದರೂ ಶರೀರ ಬಿಟ್ಟರೆ ಅವರ ಕಡಲೆ ಹೋಯ್ತು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಮಾಡ್ತಾ ಇದ್ದಂತಹ ಸಂಪಾದನೆಗೇನು ಆಶ್ರಯ ಇತ್ತು ಅದೆಲ್ಲ ಹೋಯ್ತು ಸಂಪಾದನೆ ಮಾಡಿದ್ದು ಹೋಯ್ತು ಸಂಪಾದನೆಗೆ ಏನು ಬುದ್ಧಿಯ ಶಕ್ತಿ ಇತ್ತು ವಿದ್ಯಾಶಕ್ತಿ ಇತ್ತು ಅದನ್ನು ಕೂಡ ಹೋಯ್ತು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಈ ಸಂಪಾದನೆಯನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪೂರ್ಣ ಪ್ರಪಂಚನೇ ವಿನಾಶ ಆಗ್ಬಿಡತ್ತೆ ನಿಮ್ಮ ವಿದ್ಯಾಭ್ಯಾಸ ಪೂರ್ತಿ ಆಯಿತು ಅಂದರೆ ವಿನಾಶ ಆಗತ್ತೆ ಇಲ್ಲಿ ಏನೆಲ್ಲ ಸಂಪಾದನೆ ಇದೆ ಯಾವುದು ಜೊತೆಯಲ್ಲಿ ಬರಲ್ಲ ಮೃತ್ಯು ತಲೆಯ ಮೇಲೆ ನಿಂತಿದೆ ಅಂದಾಗ ಈ ವಿದ್ಯಾಭ್ಯಾಸದಿಂದ ಸಂಪೂರ್ಣ ಸಂಪಾದನೆ ಮಾಡಿಕೊಳ್ಳೇಬೇಕು ಬಾಬಾ ಹೇಳ್ತಾರೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರ ಮುಷ್ಟಿಯಲ್ಲಿ ಕೇವಲ ಕಡಲೆ ಇದೆ ಅದನ್ನೇ ಮಂಗನ ತರಹ ಇಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆಲ್ಲರೂ ಬಾಬಾ ಹೇಳ್ತಾರೆ ಕಡಲೆ ಸಿಕ್ಕಿದೆ ಅಲ್ಪ ಸ್ವಲ್ಪ ವಿನಾಶಿ ಸಂಪಾದನೆ ಅದನ್ನೇ ಕೋತಿ ಥರ ಇಟ್ಕೊಂಡು ಕೂತಿದ್ದಾರೆ ಅಂತಾರೆ ಬಾಬರವರು ಅವರು ಈಗ ನೀವು ರತ್ನಗಳನ್ನು ಪಡ್ಕೊಳ್ತಾ ಇದ್ದೀರಾ ಅಂದಾಗ ಈ ಕಡಲೆಯ ಜೊತೆ ಯಾಕೆ ಮೋಹ ಬಿಟ್ಬಿಡಿ ಅಂತಾರೆ ಬಾಬಾ ಹ್ಞೂ ಈ ವಿನಾಶಿ ಸಂಪಾದನೆಯೇ ಹಿಂದೆ ಯಾಕೆ ಇದರ ಜೊತೆ ಮೋಹ ಯಾಕೆ ಬಿಡಿ ಯಾವಾಗ ಒಳ್ಳೆಯ ರೀತಿ ಅರ್ಥ ಮಾಡಿಕೊಳ್ತಾರೆ ಆಗಲೇ ಈ ಕಡಲೆಯ ಮುಷ್ಟಿಯನ್ನು ಕೂಡ ಬಿಟ್ಟು ಬಿಡುತ್ತೀರಾ ಅಥವಾ ಬಿಟ್ಟು ಬಿಡುತ್ತಾರೆ ಇದಂತೂ ಎಲ್ಲ ಬೂದಿಯಾಗ್ಬಿಡುತ್ತೆ ಒಳ್ಳೆಯದು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಆತ್ಮಿಕ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸ್ಬೇಕು ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಮುಷ್ಟಿಯನ್ನು ತುಂಬಿಸ್ಕೊಳ್ಬೇಕು ಕಡಲೆಯ ಎಂದೆ ಅಂದರೆ ವಿನಾಶಿ ಸಂಪಾದನೆಯ ಹಿಂದೆ ತಮ್ಮ ಸಮಯವನ್ನು ಕಳ್ಕೋಬೇಡಿ ಎರಡನೇ ಪಾಯಿಂಟು ಈಗ ನಾಟಕ ಪೂರ್ಣವಾಗ್ತಾ ಇದೆ ಅದರಿಂದ ಸ್ವಯಂವನ್ನು ಕರ್ಮ ಬಂಧನಗಳಿಂದ ಮುಕ್ತ ಮಾಡಿಕೊಳ್ಳಿ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಅನ್ಯರನ್ನು ಸಹ ಮಾಡಬೇಕು ಮಮ್ಮ ಬಾಬಾರವರನ್ನು ಫಾಲೋ ಮಾಡಿ ರಾಜ್ಯ ಪದವಿಗೆ ಅಧಿಕಾರಿಗಳಾಗಬೇಕು ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿಗಳಾಗಿರಿ ಮತ್ತೊಮ್ಮೆ ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿಯಾಗಿರಿ ಬಾಬಾ ತಿಳಿಸ್ತಾರೆ ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಗಳಾಗಿರಿ ತಪಸ್ವಿ ಮೂರ್ತಿ ಅಂತಂದರೆ ಅರ್ಥ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾ ರೂಪ ಯಾರು ತೆಗೆದುಕೊಳ್ಳುವಂತಹ ಸಂಕಲ್ಪ ಮಾಡ್ತಾರೆ ಅವರು ಅಲ್ಪ ಕಾಲಕ್ಕಾಗಿ ಪಡ್ಕೊಳ್ತಾರೆ ಸದಾ ಕಾಲಕ್ಕಾಗಿ ಕಳ್ಕೊಳ್ತಾರೆ ತಪಸ್ವಿಗಳಾಗಬೇಕು ಅಂದರೆ ವಿಶೇಷವಾಗಿ ವಿಘ್ನ ರೂಪ ಆಗುವಂತಹದ್ದು ಅಲ್ಪಕಾಲದ ಇಚ್ಛೆ ಅದಕ್ಕೆ ಈಗ ತಪಸ್ವಿ ಮೂರ್ತಿಗಳಾಗುವಂತಹ ಪುರಾವಿಯನ್ನು ಕೊಡಿ ಅಂದರೆ ಅದ್ದಿನ ಮಾನ್ ಶಾನನ್ನು ಲೇವತ್ ಏನು ಕೊಡೋದು ತಗೊಳ್ಳೋದಿದೆ ಅಲ್ವ ಅದನ್ನು ತ್ಯಾಗ ಮಾಡಿ ವಿಧಾತರಾಗಿರಿ ಯಾವಾಗ ವಿಧಾತನದ ಸಂಸ್ಕಾರ ಎಮರ್ಜ್ ಆಗತ್ತೆ ಆಗ ಅನ್ಯ ಎಲ್ಲ ಸಂಸ್ಕಾರಗಳನ್ನು ಸ್ವತಃವಾಗಿ ಬಿಟ್ಟು ಬಿಡಬಹುದು ಸಮಾಪ್ತಿ ಮಾಡಬಹುದು ಸ್ಲೋಗನ್ ಕರ್ಮ ಫಲದ ಸೂಕ್ಷ್ಮ ಕಾಮನೆಗಳನ್ನು ಇಟ್ಟುಕೊಳ್ಳೋದು ಸಹ ಫಲ ಅಣ್ಣಾಗೋಕ್ಕಿಂತ ಮುಂಚೆ ತಿಂದುಬಿಡುವಂಥದ್ದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ಮಾತ್ಪಿತ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ನಮಸ್ತೆ ನಮಸ್ತೆ ಓಂ ಶಾಂತಿ